ಮೇನಲ್ಲಿ ಬಂದಂತ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ನ ಮತ್ತೊಂದು ಆತ್ಮಾವಲೋಕನ ಬಿಜೆಪಿಯಲ್ಲಿ ನಡೆದಿದೆ ಈ ಸಲ ಕೋರ್ ಕಮಿಟಿ ಸಭೆಯಲ್ಲಿ ಕೋರ್ ಕಮಿಟಿ ಸಭೆಯಿಂದ ಬರ್ತಾ ಇರುವಂತ ಮಾಹಿತಿಗಳನ್ನು ನೋಡಿದ್ರೆ ಸಮಿತಿಯ ಸದಸ್ಯರುಗಳು ಬಹಳ ಮನಸು ಬಿಚ್ಚಿ ಮಾತನಾಡಿದ ಹಾಗೆ ಕಾಣಿಸ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಸದಾನಂದ ಗೌಡರಂತ ಸದಾನಂದ ಗೌಡರು ಆರ್ ಅಶೋಕ್ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಹೊರಹಾಕಿದ್ದಾರೆ ಯಾಕೆ ಬಿಜೆಪಿಗೆ ಇಂಥದ್ದೊಂದು ಸೋಲಾಯಿತು 104 ಸ್ಥಾನಗಳನ್ನು 2018 ರ ಚುನಾವಣೆಗಳಲ್ಲಿ ಗೆದ್ದಿದ್ದ ಬಿಜೆಪಿ ಆ ನಂತರ 45 ಕ್ಕೆ ಇಳಿದಿದ್ದ ಯಾಕೆ ಬಹಳ ಗಂಭೀರ ಚರ್ಚೆ ನಡೆದಿದೆ ಯಡಿಯೂರಪ್ಪನವರು ಡಿವಿ ಸದಾನಂದ ಗೌಡರು ಬಸವರಾಜ ಬೊಮ್ಮಾಯಿ ಅವರು ಆರ್ ಅಶೋಕ್ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮನಸು ಬಿಚ್ಚಿ ಮಾತಾಡಿದ ಹೈಕಮಾಂಡ್ ಮಾಡಿದ್ದ ತಪ್ಪು ಅಂತಿದ್ದಾರೆ ಅವರು ತೆಗೆದುಕೊಂಡ ನಿರ್ಣಯಗಳಿಂದ ನಮಗೆ ಸೋಲಾಯಿತು ಅಂತ ಕೋರ್ ಕಮಿಟಿ ಫೈನಲ್ ಮಾಡಿ ಕಳಿಸಿದ್ದ ಟಿಕೆಟ್ನ ಪಟ್ಟಿಯೇ ಒಂದು ಹೈಕಮಾಂಡ್ ಟಿಕೆಟ್ ಹೈಕಮಾಂಡ್ ಬಿಡುಗಡೆ ಮಾಡಿದ ಟಿಕೆಟ್ ನ ಪಟ್ಟಿಯೇ ಇನ್ನೊಂದು ನಾವು ಹೇಳಿದವರಿಗೆ ಟಿಕೆಟ್ ಕೊಡಲಿಲ್ಲ ಅಲ್ಲಿ ಹೋದ ನಂತರ ಟಿಕೆಟ್ ಬದಲಿಸಿದರು ಬರುವ ಮಾಹಿತಿಗಳನ್ನು ನೋಡ್ತಾ ಇದ್ದರೆ ಸದಾನಂದ ಗೌಡರೇ ಜಾಸ್ತಿ ಮಾತಾಡಿದ್ದಾರೆ ಬಿಜೆಪಿ ಸಂಘಟನಾ ವಿಭಾಗದ ವಿರುದ್ಧ ಕೋರ್ ಕಮಿಟಿಯಲ್ಲಿ ಒಂದು ಅಸಮಾಧಾನ ವ್ಯಕ್ತವಾಗಿದೆ ಯಾರ್ಯಾರೋ ಏನೇನೋ ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಟರು ಅವರ ವಿರುದ್ಧ ಏನೂ ಕ್ರಮ ಕೈಗೊಳ್ಳಲಿಲ್ಲ ಇದೊಂದು ರೀತಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ಬಗೆಗಿನ ಅಸಮಾಧಾನ ಇದ್ದಂಗಿತ್ತು ಪ್ರಹ್ಲಾದ್ ಜೋಶಿ ಅವರು ಯಾವಾಗಲೂ ಮೋದಿ ಅಮಿತ್ ಶಾ ಜೊತೆಗೆ ಇರ್ತಾರೆ ಇಲ್ಲಿನ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ಮೋದಿ ಅಮಿತ್ ಶಾ ಅವರಿಗೆ ಪ್ರಹ್ಲಾದ್ ಜೋಶಿ ಅವರು ಹೇಳಬೇಕಿತ್ತು ಮನವರಿಕೆ ಮಾಡಿಕೊಡಬೇಕಿತ್ತು ಯಾಕೆ ಮಾಡಲಿಲ್ಲ ಸದಾನಂದ ಗೌಡರು ಹೇಳಿದ ಮಾತುಗಳಿಗೆ ಯಡಿಯೂರಪ್ಪನವರು ಕರೆಕ್ಟ್ ಕರೆಕ್ಟ್ ಅಂತಿದ್ರು ಆವಾಗ ಸದಾನಂದ ಗೌಡರು ಕರೆಕ್ಟ್ ಕರೆಕ್ಟ್ ಅನ್ನೋದೇನು ಯಡಿಯೂರಪ್ಪನವರೇ ನೀವೇ ಪಾರ್ಲಿಮೆಂಟರಿ ಬೋರ್ಡ್ನ ಸದಸ್ಯರು ನೀವಾದರೂ ಅಲ್ಲಿ ಹೇಳಬೇಕಾಗಿತ್ತಲ್ಲ ಅಂತ ಕೇಳಿದ್ರು ಸಂಸದೀಯ ಸಮಿತಿಯ ಸದಸ್ಯರು ನೀವು ಪಾರ್ಲಿಮೆಂಟರಿ ಬೋರ್ಡ್ನ ಸದಸ್ಯರು ನೀವಾದರೂ ಇದನ್ನು ತಡೆಯಬೇಕಾಗಿತ್ತು ಸದಾನಂದ ಗೌಡರು ಹೇಳಿದ್ರು ಇನ್ನು ಆರ್ ಅಶೋಕ್ ಅವರು ಪೆನ್ನು ಪಟ್ಟಿ ಹಿಡ್ಕೊಂಡು ಬಂದು ನಮ್ಮನ್ನು ಹೆದರಿಸ್ತಾರೆ ಅಂದ್ರು ಪದ್ಮನಾಭನಗರದ ಶಾಸಕ ಮಾಜಿ ಕಂದಾಯ ಸಚಿವ ಆರ್ ಅಶೋಕ್ ನಾವು ಪಕ್ಷ ಕಟ್ಟದವರು ಸಂಘಟನೆ ಹೆಂಗ್ ಮಾಡಬೇಕು ಅಂತ ನಮಗೆ ಪಾಠ ಹೇಳಕ್ ಬರ್ತಾರೆ ಆರ್ ಅಶೋಕ್ ಅವರು ಹೇಳಿದ್ದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಇಬ್ಬರು ಕರೆಕ್ಟ್ ಕರೆಕ್ಟ್ ಅಂದ್ರು ಪರಿಸ್ಥಿತಿ ಹಿಂಗಿದ್ರೆ ಕೋರ್ ಕಮಿಟಿ ಆದರೂ ಯಾಕೆ ಬೇಕು ಇದನ್ನ ಬರ್ಖಾಸ್ತ್ ಮಾಡಿ ದಿಲ್ಲಿಗೆ ಹೋಗೋಣ ನಡೀರಿ ಅಂದ್ರಂತ ಈ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಯಾಕೆ ಸೋಲಾಯಿತು ಸೋಲು ಅನ್ನೋದಕ್ಕಿಂತ ಹೀನಾಯ ಸೋಲು ಯಾಕಾಯಿತು ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋಣ ದಿಲ್ಲಿಗೆ ಒಂದು ನಿಯೋಗ ತಗೊಂಡು ಹೋಗೋಣ ಅಂತ ಚರ್ಚೆ ಆಯಿತು ಅದರ ಜೊತೆಗೆ ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಆದಷ್ಟು ಬೇಗ ರಾಜ್ಯಾಧ್ಯಕ್ಷರು ಯಾರು ಅಂತ ತೀರ್ಮಾನ ಮಾಡಿ ವಿಪಕ್ಷ ನಾಯಕನ ಆಯ್ಕೆಯಾಗಲಿ ಕಾಂಗ್ರೆಸ್ನ ಪ್ರಶ್ನೆಗಳಿಗೆ ನಮಗೆ ಉತ್ತರ ಕೊಡಕ್ಕೆ ಆಗ್ತಿಲ್ಲ ಬಿಜೆಪಿ ಸೋಲಿಗೆ ಕಾರಣಗಳು
ಅದನ್ನ ಹೀನಾಯ ಸೋಲಿಗೆ ಅಂತ ಮಾಡ್ಕಬೇಕು ಕಾರಣಗಳನ್ನು ಪಟ್ಟಿ ಮಾಡಲಾಗಿದೆ ಕೋರ್ ಕಮಿಟಿಯ ಮಾತುಗಳಿಗೆ ಹೈ ಕಮಾಂಡ್ ಬೆಲೆ ಕೊಡಲಿಲ್ಲ ನಾವು ಹೇಳಿದಂಗೆ ಕೇಳಲಿಲ್ಲ ಕೋರ್ ಕಮಿಟಿಯ ಆಯ್ಕೆಯ ಪಟ್ಟಿ ಇತ್ತಲ್ಲ ಟಿಕೆಟ್ ಯಾವ ಯಾವ ಕ್ಷೇತ್ರಕ್ಕೆ ಯಾರ್ಯಾರಿಗೆ ಅಂತ ಅದನ್ನ ಏಕಾಏಕಿ ತಳ್ಳಿ ಹಾಕಿಬಿಟ್ರು ನಾವು ಹೇಳಿದವರಿಗೆ ಟಿಕೆಟ್ ಕೊಡಲಿಲ್ಲ ಯಾರ್ಯಾರದೋ ಮಾತು ಕೇಳಿಕೊಂಡು ಟಿಕೆಟ್ ಬದಲಾವಣೆಗಳಾದವು ಹಿರಿಯರನ್ನ ಕಡೆಗಣಿಸಿದ್ದು ಗಂಭೀರ ತಪ್ಪು ಅಂದ್ರೆ ಅದರಲ್ಲಿ ಹೆಸರು ತಗೊಂಡು ಹೇಳ್ತಾರೆ ಲಕ್ಷ್ಮಣ ಸೌದಿ ಜಗದೀಶ್ ಶೆಟ್ಟರ್ ಇಂಥವರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿದ್ದು ಗಂಭೀರವಾದ ತಪ್ಪು ಬಹಳ ಎಡವಟ್ಟು ಮಾಡಿದ್ರು ನಾಲಿಗೆ ಹರಿಬಿಟ್ಟು ಕೆಲವರು ನಮ್ಮ ಸೋಲಿಗೆ ಕಾರಣರಾದರು ಬೇಕಾಬಿಟ್ಟಿ ಹೇಳಿಕೆಗಳು ಕೆಲವರ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಯಿತು ಆದರೂ ಕ್ರಮ ಕೈಗೊಳ್ಳಲಿಲ್ಲ ಬಿಜೆಪಿ ಜಿಲ್ಲಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಮಾತಿಗೆ ಬೆಲೆ ಸಿಗಲಿಲ್ಲ ಬಿಜೆಪಿ ಸಂಘಟನಾ ಸಮಿತಿ ತನ್ನ ಮನಸ್ಸಿಗೆ ಬಂದಂಗ ನಡೆಕಂತು ಈ ಕಾರಣಗಳಿಂದ ಸೋಲಾಗಿದೆ ಜಗದೀಶ್ ಶೆಟ್ಟರ್ ಲಕ್ಷ್ಮಣ ಸವದಿ ಎಂಪಿ ಕುಮಾರಸ್ವಾಮಿ ಇವರೆಲ್ಲರಿಗೂ ಟಿಕೆಟ್ ಕೊಡಬೇಕು ಅಂತ ಕೋರ್ ಕಮಿಟಿ ಶಿಫಾರಸು ಮಾಡಿತ್ತು ಹೈ ಕಮಾಂಡ್ ಇವರಿಗೆ ಟಿಕೆಟ್ ನಿರಾಕರಿಸಿತು ದೆಹಲಿಯಲ್ಲಿ ನಿರ್ಧಾರಗಳು ಅದಲು ಬದಲಾದವು ಹೈ ಕಮಾಂಡ್ ಸೂಚಿಸಿದ್ದ ಹೆಸರುಗಳನ್ನು ಬಿಟ್ಟು ಕೋರ್ ಕಮಿಟಿ ಸೂಚಿಸಿದ್ದ ಹೆಸರುಗಳನ್ನು ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಡಲಾಯಿತು ಕೋರ್ ಕಮಿಟಿ ಆಯ್ಕೆಗೆ ಏನು ಬೆಲೆ ಹಂಗಿದ್ರೆ ಹಿರಿಯರನ್ನ ಕಡೆಗಣಿಸಿ ಗಂಭೀರವಾದ ತಪ್ಪು ಮಾಡಿದ್ರು ಬಿಎಲ್ ಸಂತೋಷರ ತೀರ್ಮಾನಗಳ ಬಗ್ಗೆ ಕೂಡ ಅಸಮಾಧಾನ ಬಂತು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳ ತೀರ್ಮಾನಗಳ ವಿರುದ್ಧ ಅಸಮಾಧಾನ ಪರೋಕ್ಷವಾಗಿದೆಲ್ಲ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಅವರು ಇದ್ದರು ಅವರಿಗೆ ಸದಾನಂದ ಗೌಡರು ಪ್ರಶ್ನೆ ಕೇಳಿದರು ಜಿಲ್ಲಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಮಾತಿಗೆ ಬೆಲೆ ಕೊಟ್ರ ಅಂತ ಮೂರು ಜನರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿದಿರಿ ಅವರು ಯಾರು ಅಂತಾನೇ ಗೊತ್ತಿಲ್ಲ ವಿಧಾನ ಪರಿಷತ್ತಿಗೆ ಕೋರ್ ಕಮಿಟಿ ಕಳಿಸಿದ್ದ ಹೆಸರು ಯಾರದ್ದು ನೀವು ಆಯ್ಕೆ ಮಾಡಿದ್ಯಾರನ್ನ ಕೆಲವರು ಪೆನ್ನು ಪಟ್ಟಿ ಹಿಡ್ಕೊಂಡು ಬಂದು ಹೆದರಿಸ್ತಾರೆ ಪಕ್ಷ ಕಟ್ಟಿದ್ದು ನಾವು ಅವರು ಹೇಳದಂಗೆ ಕೇಳಬೇಕಾ ಅಂತ ಕಳೆದ ವಾರ ನಡೆದ ಬಿಜೆಪಿ ಕೋರ್ ಕಮಿಟಿಯ ಸಭೆಯ ಒಳಗಡೆಯಿಂದ ಬಂದಿರುವಂತಹ ಕೆಲವು ಸುದ್ದಿಗಳು ನನ್ನ ಕೊಲೀಗ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್ ಬಿಜೆಪಿ ಬೀಟ್ನ ರಿಪೋರ್ಟರ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಲಾಸ್ಟ್ ಥಿಂಗ್ ಫಸ್ಟ್ ನನ್ನ ಕುತೂಹಲ ಇರೋದು ಕೋರ್ ಕಮಿಟಿ ಬರ್ಖಾಸ್ತು ಮಾಡಿ ದೆಹಲಿಗೆ ಹೋಗಬೇಕು ಅನ್ನುವ ತೀರ್ಮಾನ ಅಂತೆ ನಿಯೋಗ ತಗೊಂಡು ಹೋಗ್ತಾರಂತೆ ಆದಷ್ಟು ಬೇಗ ರಾಜ್ಯಾಧ್ಯಕ್ಷರನ್ನು ಮಾಡಿ ವಿಪಕ್ಷ ನಾಯಕರ ಆಯ್ಕೆ ಮಾಡಿ ಅಂತಾರಂತೆ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಅಜ್ಜಿ ಸಿಟ್ಟೇನೇ ಇದ್ದರೂ ಒಳಕಲ್ ಮುಂದೆ ಅಂತ ಇದು ನಿಜವಾಗ್ಲೂ ಕೋರ್ ಕಮಿಟಿ ಬರ್ಖಾಸ್ತು ಮಾಡಿ ದಿಲ್ಲಿಗೆ ಹೋಗಿ ಅಂದರೆ ಒಂದು ಪ್ರೊಟೆಸ್ಟನ್ನು ರಿಜಿಸ್ಟರ್ ಮಾಡುವ ತೀರ್ಮಾನ ಆಗಿದೆಯಾ ಅಥವಾ ಚರ್ಚೆ ಆಗಿದೆಯಾ ಏನಿದೆ ಕತೆ ಅಜಿತ್ ಕೋರ್ ಕಮಿಟಿ ಬರ್ಖಾಸ್ತು ಅಂತಕ್ಕಂಥದ್ದು ತೀರ್ಮಾನ ಆಗಿಲ್ಲ ಹಾಂ ಅಂದರೆ ಕೋರ್ ಕಮಿಟಿಗೆ ಯಾವುದೇ ಪ್ರಸ್ತುತತೆಯೂ ಉಳಿದಿಲ್ಲ ಹೌದು ಮೂರು ತಿಂಗಳಿಂದ ಕೋರ್ ಕಮಿಟಿ ಸಭೆಯೂ ನಡೆದಿರಲಿಲ್ಲ ಕೊನೆಯ ಕೋರ್ ಕಮಿಟಿ ಸಭೆ ನಡೆದಿದ್ದು ಚುನಾವಣೆಗೆ ಮುಂಚೆ ಕರೆಕ್ಟ್ ಅದು ಇಲೆಕ್ಷನ್ ಕಮಿಟಿ ಆದಾಗ ಅದು ಯಾವುದೋ ಒಂದು ರೆಸಾರ್ಟ್ನಲ್ಲಿ ಏನು ಸಭೆ ನಡೆದಿತ್ತು ಅದಾದ ನಂತರ ಕೋರ್ ಕಮಿಟಿ ನಡೆದಿಲ್ಲ ಹೊಸ ರಾಜ್ಯಾಧ್ಯಕ್ಷರು ಬಂದಮೇಲೆ ಕೋರ್ ಕಮಿಟಿ ನೇಮಕ ಆಗಬೇಕು ಆದರೆ ಯಾವಾಗ ಕಾಂಗ್ರೆಸ್ ಪದೇ ಪದೇ ತನ್ನ ನಾಯಕರನ್ನು ಸೆಳೆಯುವ ಪ್ರಯತ್ನ ಮಾಡುತ್ತೋ ಒಂದು ಕೋರ್ ಕಮಿಟಿ ಆದರೂ ಕೂತ್ಕೊಳ್ಳೋಣ ಅಂಥೇಳಿ ಪ್ರಮುಖ ನಾಯಕರು ಸಭೆ ಸೇರಿದರು ಆ ಕೋರ್ ಕಮಿಟಿಯಲ್ಲೂ ಕೂಡ ನೋಡಿ ನೀವು ಜಗದೀಶ್ ಶೆಟ್ಟರ್ ಲಕ್ಷ್ಮಣ್ ಸವದಿ ಈಗಾಗಲೇ ಪಾರ್ಟಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹೌದು ಯಡಿಯೂರಪ್ಪನವರ ಒಂದು ರೀತಿಯ ರಾಜಕೀಯ ನೇಪಥ್ಯಕ್ಕೆ ಯಡಿಯೂರಪ್ಪನವರು ಸರಿದಿದ್ದಾರೆ
ಬೊಮ್ಮಾಯಿಯವರ ವಿರೋಧ ಪಕ್ಷದ ನಾಯಕ ಮಾಡ್ತಾರಾ ಇಲ್ವಾ ಅನ್ನುವ ಲೆಜಿಟಿಮಸಿ ಇಲ್ಲದೆ ಬೊಮ್ಮಾಯಿ ನಾಯಕತ್ವ ಕೂಡ ಇದ್ದಂತಿಲ್ಲ. ಯತ್ನಾಳ್ ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ ಬಯಸ್ತಿದ್ದಾರೆ, ಅವರು ಕೋರ್ ಕಮಿಟಿಯಲ್ಲಿಲ್ಲ. ಹೀಗಾಗಿ ನಾನಾ ರೀತಿಯಾಗಿರ್ತಕ್ಕಂಥ ಕಾರಣದಿಂದ ಒಂದು ಕೋರ್ ಕಮಿಟಿ ಸಭೆ ಸೇರಬೇಕು ಅಂತ ತೀರ್ಮಾನ ಆದಾಗ ಸದಾನಂದ ಗೌಡರು ಸಾಕಷ್ಟು ಬೇಸರಗೊಂಡಿದ್ರು. ಪ್ರಮುಖವಾಗಿ ಅವರ ಟಿಕೆಟ್ ಅವ್ರಿಗೆ ಸಿಗೋಲ್ಲ ಅನ್ನುವ ಕಾರಣದಿಂದ ಏನು ವರದಿಗಳು ಬಂದವು ಆ ಕಾರಣದಿಂದ ಸದಾನಂದ ಗೌಡರು ಬೇಸರಗೊಂಡಿದ್ದರು. ಅವರು ನೇರವಾಗಿ ತಮ್ಮ ಬೇಸರವನ್ನು ಹೈಕಮಾಂಡ್ ಮೇಲೆ ಹೊರಹಾಕಿದರು. ಕೋರ್ ಕಮಿಟಿ ಸಭೆ ಮಾಡ್ತೀರಿ, ವಿಧಾನ ಪರಿಷತ್ ಹೆಸರುಗಳನ್ನು ನಾವು ತೀರ್ಮಾನ ಮಾಡಿ ದಿಲ್ಲಿಗೆ ಕಳಿಸ್ತೀವಿ, ದಿಲ್ಲಿಯಲ್ಲಿ ಆ ಹೆಸರುಗಳೇ ಬರೋಲ್ಲ, ಬೇರೆ ಹೆಸರುಗಳು ಬರ್ತವೆ. ನಂತರ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಇಲ್ಲಿ ಹೆಸರುಗಳನ್ನು ತೆಗೆದುಕೊಳ್ತೀರಿ, ಅಲ್ಲಿ ಯಾವುದೋ ಬೇರೆ ಹೆಸರು ಹೋಗ್ತವೆ. ಬೇಡ, ವಿಧಾನಸಭಾ ಚುನಾವಣೆಗೆ ನಾವು ಅನೇಕ ಹೆಸರುಗಳನ್ನು ಹಾಕಿದ್ವಿ, ಜಗದೀಶ್ ಶೆಟ್ಟರ್ ಸೇರಿದಂತೆ ಅವ್ರ ಹೆಸರುಗಳು ಇದ್ವು, ಕೊನೆಯ ಕ್ಷಣದಲ್ಲಿ ದಿಲ್ಲಿಯಲ್ಲಿ ಆ ಹೆಸರುಗಳು ಮಾಯ ಆಗಿಬಿಟ್ವು. ನಮ್ಮನ್ನು ಕೊಡಬೇಕೋ ಬೇಡವೋ ಅಂತಕ್ಕಂಥದ್ದನ್ನು ಯಾರೂ ಕೂಡ ಕೇಳ್ತಾ ಇಲ್ಲ. ಹಾಗಿದ್ದಲ್ಲಿ ಕೋರ್ ಕಮಿಟಿಯ ಪ್ರಸ್ತುತತೆ ಏನು, ಕೋರ್ ಕಮಿಟಿಯ ಔಚಿತ್ಯ ಏನು ಅಂತ ಹೇಳುತ್ತಾ ಅವರ ಸಿಟ್ಟು ಪ್ರಹ್ಲಾದ್ ಜೋಶಿ ಕಡೆ ತಿರುಗಿತು. ಓಕೆ ಓಕೆ. ಸಿಟ್ಟು ಪ್ರಹ್ಲಾದ್ ಜೋಶಿ ಕಡೆ ತಿರುಗಿ, ನೋಡಿ ಅನಂತಕುಮಾರ್ ಅವರ ದಾರಿಯಲ್ಲಿ ನೀವು ಹೋಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿಯವರೇ, ಆದರೆ ನೀವು ಆ ರೀತಿಯಾಗಿರ್ತಕ್ಕಂಥ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ಹೈಕಮಾಂಡ್ ಆ್ಯಂಡ್ ಸ್ಟೇಟ್ ಲೀಡರ್ಶಿಪ್ ಆಗ್ತಾ ಇಲ್ಲ, ಆ ಕಾರಣದಿಂದ ನಿಮ್ಮ ಮೇಲೆ ತುಂಬ ಜನ ಬೇಸರಗೊಂಡಿದ್ದಾರೆ, ನೀವು ಯಾವುದನ್ನು ಕೂಡ ಹೈಕಮಾಂಡ್ಗೆ ಹೇಳುವ ಪ್ರಯತ್ನವನ್ನೇ ಮಾಡಿಲ್ಲ ಅಂತ ಸದಾನಂದ ಗೌಡರ ಸಿಟ್ಟು ಪ್ರಹ್ಲಾದ್ ಜೋಶಿಯವರ ಹತ್ರ ತಿರುಗಿತು. ಆಗ ಒಂದು ಡಿಸಿಷನ್ ಆಯಿತು ಅಂದರೆ, ಸರಿ ಇಬ್ಬರು ಮೂರು ಜನ ಮಾಧ್ಯಮಗಳಿಗೆ ಜಾಸ್ತಿ ಸುದ್ದಿ ಮಾಡದೆ ದಿಲ್ಲಿಗೆ ಬನ್ನಿ, ನಾನು ಅಮಿತ್ ಶಾ ಅವರ ಒಂದು ಅಪಾಯಿಂಟ್ಮೆಂಟನ್ನು ಕೊಡಿಸ್ತೀನಿ ಅಂತಕ್ಕಂಥದ್ದನ್ನು ಪ್ರಹ್ಲಾದ್ ಜೋಶಿ ಆ ಸಭೆಯಲ್ಲಿ ಹೇಳಿದರು. ಈಗ ಅದರ ಅರ್ಥ ಕೋರ್ ಕಮಿಟಿ ಬರ್ಖಾಸ್ತು ಅಂತಕ್ಕಂಥದ್ದಿಲ್ಲ, ಆದರೆ ಕೋರ್ ಕಮಿಟಿ ಸೇರೋದ್ರಿಂದ ಏನು ಉಪಯೋಗ ಇಲ್ಲ ಅಂತಕ್ಕಂಥದ್ದು ರಾಜ್ಯ ನಾಯಕರ ಒಟ್ಟಾರೆ ಅಂಬೋಣ ಆಗಿತ್ತು. ಈಶ್ವರಪ್ಪನವರು ಕೂಡ ಸದಾನಂದ ಗೌಡರ ಮಾತಿಗೆ ದನಿಗೂಡಿಸಿದರು. ಉಳಿದವರು ಕೂಡ ಏನೇನು ಆಗಿದೆ ಕಳೆದ ಮೂರು ತಿಂಗಳಲ್ಲಿ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂತಕ್ಕಂಥದ್ದನ್ನು ಹೇಳಿದರು. ಪ್ರಾಯಶಃ ನನಗನ್ಸುತ್ತೆ ಅಜಿತ್, ನೀವು ಹೇಳದಂತೆ ಕೋರ್ ಕಮಿಟಿಯಲ್ಲಿ ಆ ಬೇಸರವನ್ನು ಹೊರಹಾಕ್ತಕ್ಕಂಥದ್ದು ಬೇರೆ, ಆದರೆ ದಿಲ್ಲಿಗೆ ಹೋಗಿ ಮನವರಿಕೆ ಮಾಡಿಕೊಡುವ ಶಕ್ತಿ ಸಾಮರ್ಥ್ಯ ಪೊಲಿಟಿಕಲ್ ಲೆಜಿಟಿಮಸಿ ಯಾರಿಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಯಡಿಯೂರಪ್ಪನವ್ರು ಹೋಗಿ ತಮಗೇನು ಬೇಕೋ ಅದನ್ನು ಹೇಳಿದರು, ಬೊಮ್ಮಾಯಿ ಒಂದ್ಸಲ ಹೋಗಿ ಬಂದರು, ಬಿ ಎಲ್ ಸಂತೋಷ್ ಅವರು ದಿಲ್ಲಿಯಲ್ಲೇ ಇರ್ತಾರೆ, ಪ್ರಹ್ಲಾದ್ ಜೋಶಿ ದಿಲ್ಲಿಯಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಆದರೂ ಕೂಡ ಕರ್ನಾಟಕದ ಬಗ್ಗೆ ಎಲ್ಲೂ ಒಂದು ಸ್ಟ್ರಕ್ಚರ್ಡ್ ಚರ್ಚೆ ನಡೆದ ಬಗ್ಗೆ ಯಾವುದೇ ಸುದ್ದಿಗಳು ಬರ್ತಾ ಇಲ್ಲ. ಆ ಕಾರಣದಿಂದ ಸದಾನಂದ ಗೌಡರ ಬೇಸರಕ್ಕೆ ಉಳಿದವರು ದನಿಗೂಡಿಸಿದರು. ಆದರೆ ಈ ಕೋರ್ ಕಮಿಟಿಯೆಲ್ಲ ಬರ್ಖಾಸ್ತು ಮಾಡುವ ಅಧಿಕಾರ ಕೋರ್ ಕಮಿಟಿ ಸದಸ್ಯರು ಇರೋಲ್ಲ, ಅದು ರಾಷ್ಟ್ರ. ನಿಮ್ಗೆ ನೆನಪಿದ್ರೆ ಕಳೆದ ಬಾರಿ ಈಗ ಶೋಭಾ ಕರಂದ್ಲಾಜೆಯವರನ್ನು ಕೋರ್ ಕಮಿಟಿಗೆ ತೆಗೆದುಕೊಳ್ಳಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪನವ್ರು ಅಧ್ಯಕ್ಷ ಇದ್ದಾಗ ಸುದೀರ್ಘ ಚರ್ಚೆ ನಡೀತು. ಕೊನೆಗೆ ಹೈಕಮಾಂಡ್ ಕೋರ್ ಕಮಿಟಿ ಸದಸ್ಯರ ಪಟ್ಟಿಯನ್ನು ರಿಲೀಸ್ ಮಾಡ್ತು. ಕೋರ್ ಕಮಿಟಿ ಈಸ್ ನಾಟ್ ಎ ಬಿ ಜೆ ಪಿಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕರೆಕ್ಟ್. ಇಲೆಕ್ಷನ್ ಕಮಿಟಿ ಈಸ್ ಎ ಬಿ ಜೆ ಪಿಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕೋರ್ ಕಮಿಟಿ ಅದೊಂದು ಆಂತರಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಹೀಗಾಗಿ ಅದನ್ನು ಬರ್ಖಾಸ್ತು ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಅಧ್ಯಕ್ಷರಿಗಿರುತ್ತೆ, ಅದು ಕೋರ್ ಕಮಿಟಿಗಿರಲ್ಲ. ಆದರೆ ಸೇರಿ ಉಪಯೋಗ ಏನು? ನಾವು ಪದೇ ಪದೇ ಭೇಟಿಯಾಗೋದ್ರಿಂದ ಉಪಯೋಗ ಏನು? ನಮ್ಮ ಮಾತನ್ನು ದಿಲ್ಲಿಯವರು ಕೇಳ್ತಾ ಇಲ್ಲ, ದಿಲ್ಲಿಯವರು ನಮ್ಮನ್ನು ಕ್ಯಾರೇ ಅಂತ ಇಲ್ಲ ಅನ್ನುವ ನೋವು ರಾಜ್ಯ ಕೋರ್ ಕಮಿಟಿ ಸದಸ್ಯರಿಗೆ ಇರುವ ಹಾಗೆ ಕಾಣ್ತಾ ಇದೆ. ಅಜಿತ್, ರವಿ, ಈ ಬೆಂಗಳೂರು ನಾರ್ತಿಗೆ ಟಿಕೆಟ್ ಸಿಗೋದಿಲ್ಲ ಸದಾನಂದ ಗೌಡರಿಗೆ ಅನ್ನೋ ಸುದ್ದಿ ಹರಿದಾಡೋದಕ್ಕೆ ಶುರು ಮಾಡಿದ ನಂತರ ಸದಾನಂದ ಗೌಡರು ತುಂಬ ಆ್ಯಕ್ಟಿವ್ ಆದರು. ಕೋರ್ ಕಮಿಟಿ ಒಳಗೇನಾಯಿತು ಅನ್ನೋ ವಿವರಗಳನ್ನು ನೋಡಿದರೆ ಅತಿ ಹೆಚ್ಚು ಮಾತಾಡಿದ್ದೆ ಸದಾನಂದ ಗೌಡರು ಅನ್ನಿಸ್ತಾ ಇದೆ. ಕೋರ್ ಕಮಿಟಿ ಆರಂಭ ಆಗ್ತಾ ಇದ್ದಂತೆ ಅಜಿತ್, ನಮಗಿರೋ ಮಾಹಿತಿಯ ಪ್ರಕಾರ ಸದಾನಂದ ಗೌಡರು ಹೇಳಿದ್ರಂತೆ, ನಾನು ಕಳೆದ ಒಂದು ವರ್ಷಗಳಿಂದ ಎಲ್ಲಿಯೂ ಮಾಧ್ಯಮಕ್ಕೂ ಜಾಸ್ತಿ ಮಾತನಾಡಿಲ್ಲ, ಜೊತೆ ಕೋರ್ ಕಮಿಟಿ ಸೇರಿದಾಗಲೂ ಕೂಡ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಆದರೆ ಇವತ್ತು ನಾನು ಸುದೀರ್ಘವಾಗಿ 10-15 ನಿಮಿಷಗಳ ಕಾಲ ಮಾತನಾಡಬೇಕು ಅಂತ ಮಾತನ್ನು ಆರಂಭದಲ್ಲಿ ಹೇಳ್ತಾನೆ ಶುರು ಮಾಡಿದ್ರು ಅನ್ನುವಂಥ ಮಾಹಿತಿ ನಮಗೆ ಬಂತು. ತಾವು ಹೇಳ್ತಾ ಇದ್ರಿ ಬೆಂಗಳೂರು ಉತ್ತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಟಿಕೆಟ್ ಸಿಗೋತ್ತೋ ಸಿಗೋಲ್ವೇಳುವಂಥ ಸುದ್ದಿ ಮಾಧ್ಯಮದಲ್ಲಿ ಬಂದಾಗ ಅವ್ರು ಸ್ವಲ್ಪ ಬೇಸರಗೊಂಡಿದ್ರು, ಪತ್ರಿಕಾಗೋಷ್ಠಿ ಮಾಡಿದ್ರು, ಇದೆಲ್ಲವೂ ಸರಿ. ಆದರೆ ಕೋರ್ ಕಮಿಟಿಯಲ್ಲಿ ಆ ವಿಷಯವನ್ನು ಮಾತಾಡೋದಕ್ಕೆ ಬಹುಶಃ ಅದೊಂದೇ ಕಾರಣ ಅಲ್ಲ ಅಜಿತ್,
ಪರೋಕ್ಷವಾಗಿ ಬಿಎಲ್ ಸಂತೋಷ್ ಅವರ ಮೇಲೆ ಕೋಪ ಇದ್ದಂತೆ ಕಾಣ್ತಾ ಇತ್ತು. ಅಜಿತ್ ಸ್ಪಷ್ಟವಾಗಿ ಹೇಳ್ತಾನೆ ಈ ಕೋರ್ ಕಮಿಟಿಯಲ್ಲಿ ಎಲ್ಲಿಯೂ ಕೂಡ ಬಿಎಲ್ ಸಂತೋಷ್ ಅವರ ಹೆಸರು ನೇರವಾಗಿ ಬಂದಿಲ್ಲ. ಎಸ್, ಇಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿಯನ್ನು ನಿರ್ಣಯ ಮಾಡುತ್ತೆ. ನಿರ್ಣಯ ಮಾಡಿದಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಬದಲಾಗ್ತವೆ ಅಂತ ಹೇಳಾದರೆ ಅದಕ್ಕೆ ಕಾರಣ ಯಾರು? ನೇರವಾಗಿ ಬಿ ಎಲ್ ಸಂತೋಷ್ ಕಾರಣ ಎನ್ನುವುದನ್ನು ಪರೋಕ್ಷವಾಗಿ ಅಲ್ಲೆಲ್ಲರೂ ಕೂಡ ಅರ್ಥ ಬರುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಜಿತ್ ಬಹಳ ಅಲ್ಲಿ ಆದಂಥ ಒಂದಿಷ್ಟು ವಿದ್ಯಮಾನಗಳನ್ನು ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳೋದಾದರೆ, ಅಜಿತ್ ಈಶ್ವರಪ್ಪ ಸದಾನಂದ ಗೌಡರ ಪಕ್ಕದಲ್ಲಿ ಕುಳಿತಿದ್ರಂತೆ. ಇಲ್ಲಿ ನೋಡಿ, ಈಶ್ವರಪ್ಪನವರು ಇಲ್ಲೇ ಕುಳಿತಿದ್ದಾರೆ, ಅವರು ಕೂಡ ಕೋರ್ ಕಮಿಟಿ ಸದಸ್ಯರು. ನಿಮಗೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದರು, ಆದರೆ ದೆಹಲಿಗೆ ಹೋಗ್ತಾ ಇದ್ದಂತೆ ಅದು ಬದಲಾಗ್ಬಿಡ್ತು. ನೀವೆಲ್ಲ ಇಲ್ಲಿ ಕೋರ್ ಕಮಿಟಿ ಸದಸ್ಯರಾಗಿ ನಿಮಗೆ ಟಿಕೆಟ್ ಸಿಗತ್ತೆ ಅನ್ನುವಂಥ ಸಂತೋಷದಲ್ಲಿ ಮನೆಗೆ ಹೋಗಿದ್ರಿ, ಆದರೆ ಆ ಸಂತೋಷ ಹೆಚ್ಚು ಹೊತ್ತಿರಲಿಲ್ಲ ಹೇಳುವಂಥ ಮಾತನ್ನು ಈಶ್ವರಪ್ಪನವರ ಹೆಸರನ್ನು ಹೇಳಿ ಸದಾನಂದ ಗೌಡರು ಹೇಳಿದ್ರಂತೆ. ಅದಾದ ಬಳಿಕ ಇಲ್ಲ ಆದಂಥ ವಿದ್ಯಮಾನಗಳು, ಅದು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಅವರಿಂದ ಹಿಡಿದು ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಇವರು ಯಾರನ್ನೂ ಕೂಡ ನೀವು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಕೋರ್ ಕಮಿಟಿ ತೆಗೆದುಕೊಂಡ ನಿರ್ಣಯಗಳು ಯಾವುದೂ ಕೂಡ ಮೇಲ್ ಪಾಸ್ ಆಗ್ತಾ ಇಲ್ಲ. ರಾಜ್ಯಸಭೆಗೆ ಆಯ್ಕೆ ಮಾಡಿದ ಹೆಸರುಗಳಲ್ಲಿ ಅನೇಕ ಹೆಸರುಗಳು ಕಾರ್ಯಕರ್ತರಿಗೂ ಗೊತ್ತಿಲ್ಲ, ಅಂಥವ್ರು ನೀವು ಆಯ್ಕೆ ಮಾಡಿದಿರಿ. ವಿಧಾನ ಪರಿಷತ್ಗೆ ಆಯ್ಕೆ ಆಯಿತು, ವಿಧಾನ ಪರಿಷತ್ಗೆ ಆಯ್ಕೆ ಆದ ಸಂದರ್ಭದಲ್ಲಿ ಕೋರ್ ಕಮಿಟಿ ಹೆಸರುಗಳನ್ನು ಕಳಿಸ್ತು, ಅಲ್ಲಿಯೂ ಕೂಡ ಕೇಂದ್ರ ನೇರವಾಗಿ ತನ್ನ ಹೆಸರುಗಳನ್ನು ಬಿಡುಗಡೆ ಮಾಡ್ತು. ಹಾಗಾದರೆ ಕೋರ್ ಕಮಿಟಿ ಯಾಕೆ? ಈಗ ಪ್ರಶಾಂತ್ ಹೇಳ್ತಾ ಇದ್ರು ಬರ್ಖಾಸ್ತು ಮಾಡುವಂಥ ಅಧಿಕಾರ ಇರೋದಿಲ್ಲ ಸಹಜ, ಆದರೆ ಬರ್ಖಾಸ್ತ್ ಮಾಡಿ ಇದ್ದು ಯಾಕೆ ಪ್ರಯೋಜನ ಹೇಳುವಂಥ ಒಂದು ಆಡುಭಾಷೆಯಲ್ಲಿ ಆಡಿದಂಥ ಮಾತು ಅದು. ಬರ್ಖಾಸ್ತ್ ಮಾಡಿಬಿಡ್ರಿ, ಇದರಿಂದ ಪ್ರಯೋಜನ ಹಂಗೆ ಹೇಳಿದ್ದು. ಹಾಗಾಗಿ ಬಹಳ ಹೆಚ್ಚು ಮಾತಾಡಿದ್ದು ಮಾಹಿತಿಯ ಪ್ರಕಾರ ಡಿ ವಿ ಸದಾನಂದ ಗೌಡರು. ಅದಕ್ಕೆ ಸದಾನಂದ ಗೌಡರು ಮಾತಾಡ್ತಾ ಇದ್ದಂತೆ ಅಜಿತ್, ಯಡಿಯೂರಪ್ಪನವರು ಹೌದು ಸದಾನಂದ ಗೌಡರು ಮಾತಾಡಿ ಸರಿ ಇದೆ ಅಂತ ಹೇಳಿದ್ರಂತೆ. ಯಡಿಯೂರಪ್ಪನವರು ನೀವು ಹಾಗೆ ಸರಿ ಇದೆ ಅಂತ ಹೇಳಬೇಡಿ, ನೀವು ಕೂಡ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಇದ್ದೀರಿ, ನೀವು ಕೂಡ ಸ್ವಲ್ಪ ಸರಿ ಮಾಡಬಹುದಾಗಿತ್ತಲ್ಲ, ಇದ್ರ ಕಡೆ ಗಮನ ಕೊಡಬಹುದಾಗಿತ್ತಲ್ವಾ ಹೇಳುವಂಥ ಮಾತನ್ನು ಸ್ವತಃ ಸದಾನಂದ ಗೌಡರು ಕೂಡ ಯಡಿಯೂರಪ್ಪನವರನ್ನು ಉದ್ದೇಶಿಸಿ ಹೇಳಿದ್ರಂತೆ. ಅದಾದ ಬಳಿಕ ಅಶೋಕ್ ಸಾಮಾನ್ಯವಾಗಿ ಎಲ್ಲಿಯೂ ಕೂಡ ನೇರವಾಗಿ ಮಾಧ್ಯಮಗಳಿಗೂ ಮಾತಾಡಲ್ಲ, ಪಾರ್ಟಿ ಆಂತರಿಕ ವಿಷಯವನ್ನು ಎಲ್ಲೂ ಬಿಟ್ಕೊಡೋದಿಲ್ಲ. ಅಶೋಕ್ ಮಾತನಾಡಿದ್ರಂತೆ, ನಮ್ಗೆ ಅನೇಕರು ಪೆನ್ನು ಪಟ್ಟಿ ಹಿಡ್ಕೊಬಂದು ನಿಂತ್ಕೊಳ್ತಾರೆ, ನಮ್ಗೆ ಹೇಳ್ಕೊಡ್ತಾರೆ ಹೇಗೆ ಮಾಡಬೇಕು ಅಂತೇಳಿ, ನಮ್ಮನ್ನು ಹೆದರ್ಸ್ತಾರೆ ಹೇಳುವಂಥ ಮಾತುಗಳನ್ನು ಹೇಳಿದ್ರಂತೆ. ಹೀಗಾಗಿ ಅಜಿತ್ ಅವತ್ತಿನ ಸಭೆಯಲ್ಲಿ ಬಹಳ ಆಕ್ರೋಶ ಭರಿತರಾಗಿ ಸದಾನಂದ ಗೌಡರು ಮಾತನಾಡಿದರು. ಅದಕ್ಕೆ ಬೊಮ್ಮಾಯಿಯವರ ಸಹಮತ ಇತ್ತು, ಅಶೋಕ್ ಅವರು ಮಧ್ಯ ಮಧ್ಯೆ ಒಂದಿಷ್ಟು ಮಾತನಾಡಿದರು, ಯಡಿಯೂರಪ್ಪನವರು ಹೌದು ಹೌದು ಎಲ್ಲ ಸರಿ ಇದೆ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಅದಾದ ಬಳಿಕ ಅಜಿತ್ ದೆಹಲಿಗೆ ಹೋಗುವ ವಿಷಯ, ದೆಹಲಿಗೆ ಹೋಗೋಣ, ದೆಹಲಿಯಲ್ಲಿ ಮಾತನಾಡೋಣ, ಅಮಿತ್ ಶಾ ಅವರನ್ನು ಭೇಟಿ ಮಾಡೋಣ ಹೇಳುವಂಥದ್ದು. ಪ್ರಶಾಂತ್ ಹೇಳಿದ್ದನ್ನೇ ಮುಂದುವರಿಸೋದಾದರೆ, ಅಜಿತ್ ಟಿಕೆಟನ್ನು ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಪ್ರಧಾನ ಕಾರ್ಯದರ್ಶಿಗಳ ಸಭೆಯನ್ನು ಬೆಂಗಳೂರಲ್ಲಿ ಮಾಡಿದರು. ಇವರು ತೆಗೆದುಕೊಂಡ ತೀರ್ಮಾನಗಳಿರಬಹುದು ಯಾವುದು ಕೂಡ ಅನೇಕ ಕಡೆಗಳಲ್ಲಿ ಅದನ್ನು ಟಿಕೆಟನ್ನು ಘೋಷಣೆ ಮಾಡುವಲ್ಲಿ ರಾಜ್ಯ ಬಿಜೆಪಿ ಸಾಧ್ಯ ಆಗಲಿಲ್ಲ, ಅದನ್ನು ಕೇಂದ್ರವೇ ನೇರವಾಗಿ ಆಯ್ಕೆ ಮಾಡಿತು. ಅದಾಗಿಯೂ ಕೂಡ ಅಜಿತ್ ನೋಡಿ, ರಾಜ್ಯಸಭೆಗೆ ಆಯ್ಕೆ ಆದಂಥ ಸಂದರ್ಭ ಇರ್ಬೋದು, ನೀವು ಪರಿಷತ್ತಿಗೆ ಆಯ್ಕೆ ಆದಂಥ ಸಂದರ್ಭ ಇರ್ಬೋದು, ಆಮೇಲೆ ವಿಧಾನಸಭೆಗೆ ಟಿಕೆಟನ್ನು ಘೋಷಣೆ ಮಾಡುವಾಗ ಜಗದೀಶ್ ಶೆಟ್ಟರ್ಗೆ, ಅದೇ ರೀತಿ ನೀವು ಲಕ್ಷ್ಮಣ ಸವದಿ ಅವರಿಗಿರ್ಬೋದು, ಹಾಗೆಯೇ ಎಂ ಪಿ ಕುಮಾರಸ್ವಾಮಿ ಅವರಿಗೆ, ಇವರೆಲ್ಲರಿಗೂ ಕೂಡ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಬಲವಾದ ಮನವಿಯನ್ನು ಯಡಿಯೂರಪ್ಪನವರು ಮಾಡಿದರೂ ಕೂಡ ಅದನ್ನು ಹೈಕಮಾಂಡ್ ಕೇಳದೇ ಇರುವ ಹೊತ್ತಿಗೆ ಅಜಿತ್ ಇವತ್ತು ಹೈಕಮಾಂಡ್ಗೆ ಹೋಗಿ ನಾವು ಮನವಿಯನ್ನು ಮಾಡಬೇಕು ಅವ್ರ ಮುಂದೆ, ಈ ರೀತಿಯ ಒಂದು ವಿಪಕ್ಷ ನಾಯಕನ ಆಯ್ಕೆ. ರವಿ, ಒಂದು ಪ್ರಶ್ನೆ ನಿಮಗೆ ಮತ್ತು ಪ್ರಶಾಂತ್ ನಾಥ್ ಇಬ್ಬರಿಗೂ ಕೂಡ, ಈಗ ಹೈಕಮಾಂಡ್ನ ನಿರ್ಣಯ ಆಗಿರಲಿ ಅಥವಾ ಬಿ ಎಲ್ ಸಂತೋಷರ ನಿರ್ಣಯ ಆಗಿರಲಿ, ಅದನ್ನು ಕೋರ್ ಕಮಿಟಿಯಲ್ಲಿ ಡಿಫೆಂಡ್ ಮಾಡಬಹುದಾಗಿದ್ದಂಥವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಅವರು, ಅವರೇನಾದ್ರು ಮಾತಾಡಿದ್ರಾ? ಎನಿ ನ್ಯೂಸ್? ಮೊದಲಿಗೆ ರವಿಶಿವರಾಮ್ಗೆ, ಆ ನಂತರ ಪ್ರಶಾಂತ್. ಎಸ್ ರವಿಶಿವರಾಮ್. ಅಜಿತ್, ಸದಾನಂದ ಗೌಡರು ಮಾತಾಡ್ತಾ ಇದ್ದಂತೆ, ರಾಜೇಶ್ ಸೇರಿದಂತೆ ಕೆಲವರು ಹೇಳಿದ್ರಂತೆ ಸದಾನಂದ ಗೌಡರು ಸ್ವಲ್ಪ ಆವೇಶಕ್ಕೊಳಗಾಗ್ಬಿಟ್ಟಿದ್ದಾರೆ, ಹಾಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರಂತೆ. ಆಗ ಸದಾನಂದ ಗೌಡರು ಮತ್ತೊಮ್ಮೆ ತಮ್ಮನ್ನು ಡಿಪೆಂಡ್ ಮಾಡಿಕೊಂಡಿಲ್ಲ, ನಾನಿರುವ ವಾಸ್ತವವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರು. ಜೊತೆಗೆ ಈ ಪ್ರಧಾನ ಅಜಿತ್ ನೋಡಿ, ರಾಜೇಶ್ ಅವರು ಇತ್ತೀಚೆಗಷ್ಟೇ ಬಿಜೆಪಿಗೆ ನಿಯೋಜನೆಗೊಂಡವರು, ಅಂದರೆ ಸಂಘದಿಂದ ಬಂದು ಇಲ್ಲಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಅಜಿತ್ ಗೊತ್ತಿರಲಿ, ಅನೇಕ ವಿಚಾರಗಳು, ಅಂದರೆ ಈಗ ನೀವು ಕೋರ್ ಕಮಿಟಿಯಲ್ಲಿ ಯಾವ್ಯಾವ ವಿಚಾರಗಳನ್ನು ಸೇರಿಸಬೇಕು, ಅದರ ಅಜೆಂಡೆ ಹೇಗಿರಬೇಕು ಅನ್ನೋದನ್ನು ಅವರಿಗೆ ಸ್ವಲ್ಪ ಸಹಕಾರಿಯಾಗಿ ರವಿಕುಮಾರ್ ಮತ್ತು ಕೆಲವು ಹಿರಿಯ ಪ್ರಧಾನ ಕಾರ್ಯದರ್ಶಿಗಳು ಸಹಾಯ ಮಾಡ್ತಾರೆ ಅವ್ರಿಗೆ. ಯಾಕೆಂದರೆ ಅವರು ಬಿಜೆಪಿಗೆ ಇನ್ನೂ ಈ ಸಂಘಟನೆ ವಿಭಾಗಕ್ಕೆ ಹೊಸಬರು ಎನ್ನುವ ಕಾರಣಕ್ಕೋಸ್ಕರ. ಹಾಗಾಗಿ ರಾಜೇಶ್ ಎಲ್ಲಿಯೂ ಕೂಡ ಜಾಸ್ತಿ ಸಭೆಯಲ್ಲಿ ಮಾತನಾಡಿಲ್ಲ ಅನ್ನುವಂಥ ನನ್ನ ಮಾಹಿತಿ, ಪ್ರಶಾಂತ್ಗೆ ಹೆಚ್ಚಿನ ಮಾಹಿತಿ ಇರ್ಬೋದು. ಆದರೆ ರಾಜೇಶ್ ಅವ್ರಿಗೆ ಅಜಿತ್ ಆಗಾಗ ಬಂದು ಕೆಲವು ಸೀನಿಯರ್ಗಳು ನೀವು ಈಗಿರುವ ಪರಿಸ್ಥಿತಿಗಳನ್ನು ಸ್ವಲ್ಪ ತಿಳಿಗೊಳಿಸಬೇಕು ಮತ್ತು ನೀವು ಅವ್ರನ್ನ ವಿಶ್ವಾಸ ತೆಗೆದುಕೊಂಡು ಪಾರ್ಟಿ ಸಂಘಟನೆ ಮಾಡಬೇಕು ಅನ್ನುವಂಥ ಸಲಹೆಯನ್ನು ಹಿರಿಯ ನಾಯಕರು ಆಗಾಗ ಕೊಡ್ತಾ ಬರ್ತಾ ಇದ್ದಾರೆ. ಯಾಕೆಂದರೆ ಹಿಂದೆ
ಅರುಣ್ ಕುಮಾರ್ ಇದ್ದರು ಅಜಿತ್ ತಮಗೆ ಗೊತ್ತಿದೆ ಅರುಣ್ ಕುಮಾರ್ ಯಾರ ಜೊತೆಯೂ ಮಾತಾಡ್ತಾ ಇರಲಿಲ್ಲ ಅವರು ಹೋದರ ಮೇಲೆ ಎಲ್ಲರೂ ಕೂಡ ಸಿಟ್ಟನೆ ತೋರಿಸ್ತಾ ಇದ್ದರು ಹೋದವರಿಗೆಲ್ಲರಿಗೂ ಕೂಡ ಬೈದೆ ಕಳಿಸ್ತಾ ಇದ್ದರು ಮೊನ್ನೆ ಒಬ್ಬರು ಹಿಂಗೆ ಹೇಳ್ತಾ ಇದ್ದರು ಮಾಜಿ ಸಚಿವರು ಅರುಣ್ ಕುಮಾರ್ ಎದುರುಗಡೆ ಪಾಸ್ ಆಗ್ತಾ ಇದ್ದರೆ ಅವರು ಹೋದ ಮೇಲೆ ನಾವು ಕೈ ಮಾಡಿದ್ರು ನೋಡ್ತಾ ಇರಲಿಲ್ಲ ಆ ರೀತಿ ಇತ್ತು ಆದರೆ ರಾಜೇಶ್ ಹಾಗಲ್ಲ ರಾಜೇಶ್ ಸ್ವಲ್ಪ ನಮ್ಮ ಮಾತುಗಳನ್ನು ಕೇಳ್ತಾರೆ ಅವರು ಇನ್ನೂ ಕೂಡ ಹೊಸಬರು ಹಾಗಾಗಿ ಅವರಿಷ್ಟು ಸಂಘಟನೆ ವಿಭಾಗದಲ್ಲಿ ಕಲಿಯುವಂಥದ್ದು ಸಾಕಷ್ಟು ಇದೆ ಅನ್ನುವಂಥ ಮಾತು ಹಾಗೆ ಅವತ್ತಿನ ಸಭೆಯಲ್ಲಿಯೂ ಕೂಡ ರಾಜೇಶ್ ಹೆಚ್ಚಿನ ಮಾತನ್ನು ಆಡಲಿಲ್ಲ ಆಳುವಂತ ನನ್ನ ಮಾಹಿತಿ ಪ್ರಶಾಂತ್ ಹೆಚ್ಚಿನ ಅದರ ಬಗ್ಗೆ ಹೆಚ್ಚಾಗಿ ಹೇಳ್ಬೋದೇನೋ ಪ್ರಶಾಂತ್ ಅದಿತ್ ನೋಡಿ ಇಡೀ ಕೋರ್ ಕಮಿಟಿಯ ಮೂಡ್ ಇದ್ದದ್ದು ಹೈಕಮಾಂಡ್ ನಮ್ಮನ್ನು ಯಾರನ್ನೂ ಕೇಳ್ತಾ ಇಲ್ಲ ಅಂತಕ್ಕಂಥದ್ದು ಹೈಕಮಾಂಡ್ ಸೂಚನೆಯ ಮೇರೆಗೇನು ಕೋರ್ ಕಮಿಟಿ ಸಭೆ ಸೇರಿರಲಿಲ್ಲ ನಲಿನ್ ಕುಮಾರ್ ಕಟೀಲು ಅವರಿಗೆ ರಾಜ್ಯ ಕಾರ್ಯಕಾರಿಣಿ ಸಭೆ ಮಾಡೋಣ ಅಂತಕ್ಕಂಥ ಒಂದು ಆಸಕ್ತಿ ಇತ್ತು ಆದರೆ ರಾಜ್ಯ ಕಾರ್ಯಕಾರಿಣಿ ಸಭೆ ಮಾಡಿದ ತಕ್ಷಣ ಎಲ್ಲರೂ ಕೇಳ್ತಾರೆ ವಿರೋಧ ಪಕ್ಷದ ನಾಯಕ ಇಲ್ಲಿ ರಾಜ್ಯಾಧ್ಯಕ್ಷರಲ್ಲಿ ಅನ್ನುವ ಪ್ರಶ್ನೆ ಬರ್ತವೆ ಯಾಕೆ ಮಾಡಬೇಕು ಕೋರ್ ಕಮಿಟಿ ಮಾಡೋಣ ಅನ್ನುವ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು ನನಗನ್ಸುತ್ತೆ ಈಗ ರಾಜೇಶ್ ಅವರ ಅನುಭವ ಮತ್ತು ವಯಸ್ಸಿನ ಕಾರಣದಿಂದ ಅವ್ರಿಗೂ ಒಂದು ಲೆಜಿಟಿಮಸಿ ಬರಬೇಕಾದ್ರೆ ಹೊಸ ಒಂದು ರಾಜ್ಯಾಧ್ಯಕ್ಷರ ನೇಮಕ ಆಗಬೇಕಾಗತ್ತೆ ಹೊಸ ಪದಾಧಿಕಾರಿಗಳ ನೇಮಕ ಆಗಬೇಕಾಗತ್ತೆ ಆದರೆ ಈಗ ಸದಾನಂದ ಗೌಡರು ಅವರ ಬೇಸರ ಇದ್ದಿರತಕ್ಕಂಥದ್ದು ಪ್ರಮುಖವಾಗಿ 24ರಲ್ಲಿ ಟಿಕೆಟ್ ಕೊಡ್ತೀರೋ ಇಲ್ವೋ ಅನ್ನೋದು ಅವರ ಮೊದಲ ಬೇಸರಕ್ಕೆ ಕಾರಣ ಕರೆಕ್ಟ್ ಹೊರಗಡೆ ಸುದ್ದಿಗಳು ಓಡಾಡ್ತಾ ಇವೆ ನನಗೆ ಟಿಕೆಟ್ ಸಿಗೋಲ್ಲ ಅಂತಕ್ಕಂಥದ್ದು ಟಿಕೆಟ್ ಕೊಡ್ತಿರೋ ಇಲ್ವೋ ಇಲ್ಲದ್ರೆ ಸುಮ್ಮನೆ ಕೋರ್ ಕಮಿಟಿಯಲ್ಲಿ ನಾವು ಮಾತನಾಡೋದು ನಾವು ಒಂದು ಹೆಸರು ಹೇಳೋದು ಅಲ್ಲೋಗಿ ಯಾವುದೇ ಹೆಸರು ಹೇಳೋದು ಹೀಗೆ ಅಸಹ್ಯ ಆಗೋದಾದರೆ ನಾವು ಪಾಲಿಟಿಕ್ಸ್ ಮಾಡೋದಾದರೆ ಹೇಗೆ ಅಂತಕ್ಕಂಥದ್ದು ಪ್ರಶ್ನೆ ನನಗನ್ಸುತ್ತೆ ಇಡೀ ರಾಜ್ಯ ಬಿ ಜೆ ಪಿಯ ಎಲ್ಲ ಸದಸ್ಯರು ಎಲ್ಲ ನಾಯಕರು ಕ್ಲೂಲೆಸ್ ಆಗಿದ್ದಾರೆ ಯಾರಿಗೂ ಕೂಡ ಕ್ಲೂ ಇಲ್ಲ ಇಲ್ಲಪ್ಪ ನಾಳೆ ಆಗತ್ತೆ ನಾಡ್ದಾಗತ್ತೆ ಆಚೆ ನಾಡ್ದಾಗತ್ತೆ ಅಂತಕ್ಕಂಥದ್ದು ಇದೊಂದು ರೀತಿ ತೋಳ ಬಂತು ತೋಳ ಸ್ಟೋರಿ 3 ತಿಂಗಳಿಂದ ನಾವು ಕೂಡ ಹೇಳ್ತಾ ಇದ್ದೀವಿ ಮುಂದಿನ ವಾರ ಆಗತ್ತೆ ಅದರ ಮುಂದಿನ ವಾರ ಆಗತ್ತೆ ಯಾಕಂದರೆ ನಮ್ಗೆ ರಾಜ್ಯ ಬಿ ಜೆ ಪಿ ನಾಯಕರು ಸಿಕ್ಕಾಗಿ ಹೇಳ್ತಾರೆ ಮುಂದಿನ ವಾರ ಮುಗಿದ್ಬಿಡುತ್ತೆ ಇನ್ನೇನು 26-27ಕ್ಕೆ ಆಗತ್ತೆ ಅಂತಕ್ಕಂಥದ್ದು ಹೇಳಿದರು ಈಗ 27 ದಾಟಿ 29ಕ್ಕೆ ಬಂದಿದ್ವಿ ನಾವು ಇನ್ನೂ ಕೂಡ ಆಗತ್ತೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಹಾಗಾಗಿ ರಾಜ್ಯ ಬಿ ಜೆ ಪಿ ನಾಯಕರು ಕ್ಲೂಲೆಸ್ ಆಗಿದ್ದಾರೆ ಫ್ರಸ್ಟ್ರೇಟ್ ಆಗ್ತಾ ಇದ್ದಾರೆ ನೋಡಿ ಪಾಲಿಟಿಕ್ಸ್ನಲ್ಲಿ ಕೆಳಗಡೆ ಕಾರ್ಯಕರ್ತರು ದಿನಂಪ್ರತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಬಂತು ತಯಾರಿ ಹೇಗೆ ವಿರೋಧ ಪಕ್ಷದ ನಾಯಕ ಯಾರು ರಾಜ್ಯಾಧ್ಯಕ್ಷ ಯಾರು ಹೊಸ ಟೀಮ್ ಏನು ಅಸ್ತಿತ್ವಕ್ಕೆ ಬರುತ್ತೆ ನಿಮ್ಮನ್ನು ದಿಲ್ಲಿಯವರು ಕೇಳ್ತಾನೆ ಇಲ್ಲ ಈಗ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಾಗ ರಸ್ತೆ ಬದಿಯಲ್ಲಿ ನಿಂತು ಕೆಲ ಶಾಸಕರು ಕೈ ಬೀಸಿದ್ರು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಟಾಂಟ್ ಮಾಡ್ತು ಅದಕ್ಕೆ ಬಿ ಜೆ ಪಿ ನಾಯಕರು ಉತ್ತರವನ್ನು ನೀಡಿದರು ಆದರೆ ಕಾರ್ಯಕರ್ತರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ದಿಲ್ಲಿ ನಾಯಕರು ನಿಮ್ಮ ಮೇಲೆ ಏನು ಬೇಸರಗೊಂಡಿದ್ದಾರಾ ನಿಮ್ಮ ಮೇಲೆ ಸಿಟ್ಟಾಗಿದ್ದಾರಾ ಯಾಕೆ ನಿಮ್ಮನ್ನು ಮಾತನಾಡಿಸ್ತಾ ಇಲ್ಲ ಇದು ಪ್ರಾಯಶಃ ರಾಜ್ಯ ನಾಯಕರಿಗೆ ಮುಂದಿನ ಪಾಲಿಟಿಕ್ಸ್ ಹೇಗೆ ಮಾಡಬೇಕು ಅಂತಕ್ಕಂಥದ್ರ ಚರ್ಚೆ ಶುರುವಾಗಿದೆ ಇನ್ನೊಂದು ಕಡೆ ಅಗ್ರೆಸಿವ್ ಮೂಡ್ನಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಪ್ರಾಯಶಃ ಸಿದ್ದರಾಮಯ್ಯನವರನ್ನ ಎದುರಿಸಲಿಕ್ಕೆ ಬಿ ಜೆ ಪಿ ಸಂಘ ಪರಿವಾರದ ಬಳಿ ಸಾಕಷ್ಟು ಅಸ್ತ್ರಗಳಿವೆ ಆದರೆ ಡಿ ಕೆ ಶಿವಕುಮಾರ್ ಈ ಚೆಸ್ ಆಟವನ್ನು ಹೇಗೆ ಎದುರಿಸಬೇಕು ಅದಕ್ಕೊಬ್ಬ ರಾಜ್ಯಾಧ್ಯಕ್ಷ ಬೇಕು ಒಬ್ಬ ವಿರೋಧ ಪಕ್ಷದ ನಾಯಕ ಬೇಕು ಅಂದಾಗ ಮಾತ್ರ ಏನಾದರೂ ಹೊರಗಡೆ ಮಾತನಾಡಲಿಕ್ಕೆ ಸಾಧ್ಯ ಯಾಕಂದರೆ ಏನೇ ಮಾತನಾಡಿದರೂ ಇವತ್ತು ರಾಜ್ಯ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇಡೀ ಅವರ ಅಸ್ತ್ರಗಳನ್ನು ಒಂದು ರೀತಿ ನಿಶಸ್ತ್ರವನ್ನಾಗಿ ಮಾಡುತ್ತೆ ಆ ಒಂದೇ ಅಸ್ತ್ರ ಇರೋದು ಕಾಂಗ್ರೆಸ್ ನಾಯಕರು ಕೇಳ್ತಾರೆ ಪತ್ರಕರ್ತರು ಕೇಳ್ತಾರೆ ಹೋಲಿ ಬಿಡಿ ವಿರೋಧ ಪಕ್ಷದ ನಾಯಕ ಯಾವಾಗ ನೇಮಕ ಮಾಡ್ತೀರಿ ಅಂತಕ್ಕಂಥದ್ದು ಪ್ರಾಯಶಃ ನನಗನ್ಸೋದು ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಇಷ್ಟೊಂದು ತಡವಾಗಿ ಯಾವುದೇ ರಾಜ್ಯದ ವಿರೋಧ ಪಕ್ಷದ ನಾಯಕನ ಆಯ್ಕೆ ನಡೆದಿರಲಿಕ್ಕಿಲ್ಲ ಅಂತ ಅನ್ಸುತ್ತೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸರಿ ದಟ್ ಈಸ್ ಅ ಇಂಟರ್ನಲ್ ಸಿಸ್ಟಮ್ ಒಂದು ಪಾರ್ಟಿ ಯಾವಾಗ ಬೇಕಾದವಾಗ ನಿರ್ಣಯಗಳನ್ನು ಮಾಡ್ಕೊಳ್ಬೋದು ಆದರೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಕೂಡ ಕರೆಕ್ಟ್ ಒಂದು ಅರ್ಥದಲ್ಲಿ ಹೇಳೋದಾದರೆ ಅಜಿತ್ ಕರ್ನಾಟಕದ ಹೀನಾಯ ಸೋಲಿನ ನಂತರ ಬಿ ಜೆ ಪಿಯ ನಾಯಕರು ಕರ್ನಾಟಕದ ನಾಯಕರು ಮತ್ತು ಕರ್ನಾಟಕದ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಹೊರಗೆ ಬಿಡ ತಯಾರಿಯಲ್ಲಿದ್ದಾರೆ ಆದರೆ ಹೈಕಮಾಂಡ್ ಆ ಸೋಲಿನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡೋದು ಸಹಜ ಎಸ್ ಅಬ್ಸಲ್ಯೂಟ್ಲಿ ಥ್ಯಾಂಕ್ ಯು ಸೋ ಮಚ್ ರವಿಶಿವರಾಮ್ ಧನ್ಯವಾದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.